ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ಬಡ ಹೆಣ್ಣಿನ ಜೀವನ ಭಾಗ ಎರಡರಲ್ಲಿ ಕತೆಯನ್ನು ಮುಂದುವರಿಸೋಣ ಒಂದು ಸಾಯಂಕಾಲ ರಮೇಶ್ ಬಂದವನು ಭರತ್ನ ಜೊತೆ ಸ್ವಲ್ಪ ಹೊತ್ತು ಆಟವಾಡಿ ನಂತರ ಜಾನಕಿಗೆ ಹೇಳಿದ ಅತ್ತಿಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಹೊರಗೆ ಹೋಗೋಣ ಬನ್ನಿ ಈಗ ಬರ್ತೀನಿ ಎಂದು ಅವಳು ಶಾಲೊಂದನ್ನು ಹೊದ್ದು ಅವನ ಬೈಕ್ ಹತ್ತಿದಳು ಜನ ನಿಬಿಡವಾದ ಸ್ಥಳವೊಂದರಲ್ಲಿ ಬೈಕ್ ನಿಲ್ಲಿಸಿ ಅವನು ಹೇಳಿದ ಬನ್ನಿ ಆ ಕಟ್ಟೆ ಮೇಲೆ ಕುಳಿತು ಮಾತನಾಡೋಣ ಏನು ವಿಷಯ ಚಂದ್ರು ತುಂಬ ದೊಡ್ಡ ಮೊತ್ತವನ್ನು ಲಂಚವಾಗಿ ತೆಗೆದುಕೊಂಡಿದ್ದಾನೆ ಎಷ್ಟು ಹಣ ತೆಗೆದುಕೊಂಡಿದ್ದಾರೆ ನನಗೆ ಗೊತ್ತಿರುವ ಹಾಗೆ ಎರಡು ಲಕ್ಷ ಅಷ್ಟೊಂದು ಹಣ ತೆಗೆದುಕೊಂಡಿದ್ದಾರಾ ಹ್ಞೂ ಅವರಿಗೆ ಲಂಚ ಕೊಟ್ಟಿರುವ ವ್ಯಕ್ತಿಗಳು ಒಳ್ಳೆಯವರಲ್ಲ ಖಂಡಿತ ಚಂದ್ರಿಗೆ ಮುಂದೆ ತೊಂದರೆಯಾಗುತ್ತದೆ ನೀವು ಅವನಿಗೆ ಬುದ್ಧಿ ಹೇಳಿ ಪ್ರಯತ್ನ ಪಡ್ತೀನಿ ಎಂದಳು ಜಾನಕಿ ಸ್ವೋತ ಧ್ವನಿಯಲ್ಲಿ ಅಂದು ರಾತ್ರಿ ಚಂದ್ರು ಮನೆಗೆ ಬಂದಾಗ ಗಂಟೆ ಹನ್ನೆರಡು ದಾಟಿತ್ತು ಮುನಿಸಿಕೊಂಡು ಮಲಗಿದ್ದವಳನ್ನು ಒಲಿಸಿಕೊಳ್ಳಲು ಅವನು ಹೇಳಿದ ಜಾನಕಿ ನಿನಗೆ ಹತ್ತು ಸಾವಿರ ಕೊಡ್ತೀನಿ ನಿಮ್ಮ ಅಪ್ಪ ಅಮ್ಮಂಗೆ ಕಳಿಸು ಎಂದನು ನನಗೆ ಹಾ ಹಣ ಬೇಡ ಯಾಕೆ ಬೇಡ ನಿಮ್ಮ ಅನ್ಯಾಯದ ಹಣ ನನಗೂ ಬೇಡ ನಮ್ಮ ಮನೆಯವರಿಗೂ ಬೇಡ ಯಾಕೋ ತುಟಿ ಮೀರಿ ಮಾತಾಡ್ತಿದ್ಯಾ ನೋಡಿ ನೀವು ಹೋಗ್ತಿರುವ ದಾರಿ ಸರಿಯಾಗಿಲ್ಲ ಚಂದ್ರು ನೀವು ತೆಗೆದುಕೊಳ್ಳುವ ಸಂಬಳದಲ್ಲಿ ನಾವು ನೆಮ್ಮದಿಯಿಂದ ಬದುಕಬಹುದು ಯಾಕೆ ಆ ದರಿದ್ರ ಹಣಕ್ಕೆ ಕೈ ಚಾಚಿತೀರಾ ಯಾರು ಹೇಳಿದ್ರು ನಿನ್ಗೆ ರಮೇಶ್ ಹೇಳಿದ್ನಾ ಯಾರೇ ಹೇಳಿರಳಿ ನಾನು ಹೇಳ್ತಿರುವ ಸುದ್ದಿ ಸುಳ್ಳಲ್ಲ ಅಲ್ವಾ ಕೊಂಚ ತಾಳ್ಮೆ ತಂದುಕೋ ಜಾನಕಿ ನಾನು ಸಂಪಾದನೆ ಮಾಡ್ತಿರೋದು ಯಾರಿಗೋಸ್ಕರ ನಿನಗೆ ಮಗುಗೆ ಬೇಕಾಗಿದ್ದೆಲ್ಲ ತಂದು ಕೊಡೋಣ ಅಂತಲ್ವಾ ನೀನು ನನ್ನನ್ನು ಕೊಂಚ ಅರ್ಥ ಮಾಡ್ಕೊ ಜಾನಕಿ ಅವನಿಗೆ ನೂರೆಂಟು ಬಗೆಯಲ್ಲಿ ಬುದ್ಧಿ ಹೇಳಿದಳು ಆದರೆ ಚಂದ್ರು ಕಿವುಡನಂತಿದ್ದ ಗಂಡ ಹೆಂಡತಿಯರ ಜಗಳಕ್ಕೆ ಕಾರಣ ಮಾವ ಸೊಸೆಯನ್ನೇ ಬೈದಿದ್ದರು ನಿನಗೆ ಬದುಕುವ ದಾರಿ ಗೊತ್ತಿಲ್ಲಮ್ಮ ಕೈ ನಡೆಯುವಾಗ ಹಣ ಕುಳಿತು ಮಾಡಿಕೊಳ್ಳಬೇಕು ಅವನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದು ಸೋತು ಸುಣ್ಣವಾಗಿ ಬರ್ತಾನೆ ಅವನು ಏನು ಬೇಕು ಕೊಟ್ಟು ಉಪಚಾರ ಮಾಡು ಬೇಡದ ವಿಚಾರಕ್ಕೆ ತಲೆಯಾಕಿ ಅವನ ಮನಸ್ಸು ಕೆಡಿಸಬೇಡ ಎಂದರು ರಮೇಶ್ ಆಗಾಗ ಜಾನಕಿಯನ್ನು ಎಚ್ಚರಿಸುತ್ತಲೇ ಇದ್ದ ಚಂದ್ರು ಮೇಲೆ ಯಾರೋ ನಮ್ಮ ಆಫೀಸಿನವರೇ ಮೂಗರ್ಜಿ ಬರೆದಿದ್ದಾರಂತೆ ಇವತ್ತಲ್ಲ ನಾಳೆ ಅವನಿಗೆ ತೊಂದರೆ ಆಗಬಹುದು ನೀವು ಚಂದ್ರುಗೆ ಹುಷಾರಾಗಿರುವುದಕ್ಕೆ ಹೇಳಿ ಜಾನಕಿ ಗಂಡನಿಗೆ ಬುದ್ಧಿ ಹೇಳಿದಳು ನೀನು ಅವನ ಮಾತು ಕೇಳಿಕೊಂಡು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನಿನಗ್ಯಾಕೆ ಅವನ ಮಾತಿನಲ್ಲಿ ಅಷ್ಟೊಂದು ನಂಬಿಕೆ ನಾನು ನಿನ್ನ ಗಂಡ ನೀನು ನಾನು ಹೇಳುವುದನ್ನು ನಂಬಬೇಕು ಅವನ್ಯಾರು ನಿನಗೆ ಏನೇನು ಹೇಳಕ್ಕೆ ಯಾಕ್ರಿ ಏನೇನೋ ಮಾತಾಡ್ತೀರಿ ರಮೇಶ್ ನಾನು ಇಲ್ಲದಾಗ ಇಲ್ಲಿಗೆ ಬಂದು ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗೋದು ನನಗೆ ಕೊಂಚಾನೂ ಇಷ್ಟವಾಗಲ್ಲ ನೀನು ಇನ್ನೊಂದು ಸಲ ಅವನ ಜೊತೆ ಹೋಗಬೇಡ ಯಾಕ್ರಿ ನಿಮಗಿಷ್ಟು ಸಂಕುಚಿತ ಮನೋಭಾವನೆ ರಮೇಶ್ ನಿಮ್ಮ ತಮ್ಮ ಇದ್ದ ಹಾಗೆ ಅವರೇನು ಹೇಳಿದ್ರು ನಿಮ್ಮ ಒಳ್ಳೆಯದಕ್ಕೆ ತಾನೇ ಹೇಳೋದು ನೀವು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ ಆಗಾಗ ರಮೇಶ್ನ ಹೆಸರನ್ನು ಹೇಳುತ್ತಾ ಗಂಡ ಹೆಂಡತಿ ಜಗಳ ಹಾಡುವುದು ಪಾರ್ವತಮ್ಮ ಮತ್ತು ಶಿವರಾಮ್ರವರು ಗಮನಿಸಿದ್ದರು ಅವರ ದೃಷ್ಟಿಯಲ್ಲಿ ಸೊಸೆಯ ತಪ್ಪು ಎದ್ದು ಕಾಣುತ್ತಿತ್ತು ಮಗ ಲಂಚ ತೆಗೆದುಕೊಳ್ಳುವುದರಲ್ಲಿ ಯಾವ ತಪ್ಪು ಕಂಡಿರಲಿಲ್ಲ ದಸರಾ ರಜೆ ಮುಗಿಯುತ್ತಿದ್ದಂತೆ ಮೊಮ್ಮಗನ ಜೊತೆ ಅವರು ಊರಿಗೆ ತೆರಳಿದ್ದರು ನಾಲ್ಕು ತಿಂಗಳು ಕಳೆದಿತ್ತು ಒಂದು ದಿನ ಕೆಲಸಕ್ಕೆಂದು ಆಫೀಸಿಗೆ ಹೋದ ಚಂದ್ರು ವಾಪಸ್ಸು ಬಂದಿರಲಿಲ್ಲ ಜಾನಕಿಗೆ ಒಂದು ದಿನ ನೋಡಿ ಗಾಬರಿಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಳು ಅವನ ತಾಯಿ ತಂದೆಗೆ ವಿಷಯ ತಿಳಿಸಿದ್ದಳು ಮೂರು ದಿನಗಳ ನಂತರ ಕೆರೆಯೊಂದರಲ್ಲಿ ಅವನ ಶವ ತೇಲಿತ್ತು ಗಂಡನ ಸಾವಿನ ಆಘಾತ ತಡೆಯಲಾರದೆ ಜಾನಕಿ ಮೂರ್ಛೆ ಹೋಗಿದ್ದಳು ಅವಳಿಗೆ ಆಗಿತ್ತು ರಮೇಶ್ ಮನೆ ಮಗನಂತೆ ಮುಂದಿನ ಕಾರ್ಯಕ್ರಮಗಳಿಗೆ ನೆರವಾಗಿದ್ದ ಪಾರ್ವತಮ್ಮ ಮತ್ತು ಶಿವರಾಮ್ರವರು ಮನೆ ಖಾಲಿ ಮಾಡಿ ಸೊಸೆಯನ್ನು ತಮ್ಮ ಜೊತೆ ಕರೆದೊಯ್ದಿದ್ದರು ಚಂದ್ರವಿನ ದಿನಕರ್ಮ ಮುಗಿದಿತ್ತು ಬರುವವರೆಲ್ಲ ಬಂದು ಜಾನಕಿಯನ್ನು ನೋಡಿಕೊಂಡು ಹೋಗಿದ್ದರು ಜಾನಕಿ ಕಣ್ಣೀರು ಬತ್ತಿ ಹೋಗಿತ್ತು ಅವಳ ಮನಸ್ಸು ಮುಂದೇನು ಎಂದು ಪ್ರಶ್ನೆ ಮಾಡುತ್ತಿತ್ತು ಅವಳ ಬಡ ತಂದೆ ತಾಯಿಯರು ಮಗನ ಆಶ್ರಯದಲ್ಲಿದ್ದರು ಅವರು ಜಾನಕಿಯನ್ನು ಕರೆದೊಯ್ಯಲು ಸಿದ್ಧರಿರಲಿಲ್ಲ ಒಂದು ತಿಂಗಳು ಕಳೆದಿತ್ತು ಚಂದ್ರವಿನ ಇನ್ಸೂರೆನ್ಸ್ ಪ್ರಾವಿಡೆಂಟ್ ಫಂಡ್ ಇತ್ಯಾದಿ ತರಿಸಿಕೊಡಲು ರಮೇಶ್ ಓಡಾಡುತ್ತಿದ್ದ ಈ ಸಂಬಂಧವಾಗಿ ಜಾನಕಿಯನ್ನು ಭೇಟಿ ಮಾಡಲು ಅವನು ಆಗಾಗ ಬರುತ್ತಿದ್ದ ದಿನ ದಿನಕ್ಕೆ ಸೊರಗಿ ಹೋಗುತ್ತಿರುವ ಜಾನಕಿಯನ್ನು ನೋಡಿ ಅವನೊಮ್ಮೆ ಹೇಳಿದ ಅತ್ತಿಗೆ ನೀವು ಈಗೇ ಇದ್ರೆ ಖಂಡಿತ ನಿಮಗೆ ಹುಚ್ಚು ಹಿಡಿದು ಬಿಡುತ್ತೆ ಚಂದ್ರು ಹೋದ ಮೇಲೆ ನೀವು ಕನ್ನಡಿ ನೋಡ್ಕೊಂಡಿದ್ದೀರಾ ನೀವು ಕೆಲಸಕ್ಕೆ ಸೇರಿ ಚಂದ್ರವಿನ ಹೆಂಡತಿಯಾಗಿದ್ದರಿಂದ ನಿಮಗೆ ಸುಲಭವಾಗಿ ಕೆಲಸ ಸಿಗುತ್ತೆ ನೀವು ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಕ್ಲರ್ಕ್ ಕೆಲಸ ಮಾಡೋದು ಕಷ್ಟವಾಗಲ್ಲ ನಾನು ಯಾರಿಗಾಗಿ ಬದುಕಬೇಕು ರಮೇಶ್ ನನಗೆ ಕೆಲಸನೂ ಬೇಡ ಏನೂ ಬೇಡ ಎಂದಳು ನಿಮಗಾಗಿ ನಿಮ್ಮ ಮಗ ಭರತ್ಗಾಗಿ ನೀವು ಬದುಕಬೇಕು ನೀವೇ ಹೀಗೆ ಧೈರ್ಯಗೆಟ್ಟರೆ ವಯಸ್ಸಾಗಿರುವ ನಿಮ್ಮ ಅತ್ತೆ ಮಾವಂಗೆ ಧೈರ್ಯ ಹೇಳುವವರು ಯಾರು ಪುತ್ರ ಶೋಕಂ ನಿರಂತರಂ ಅಂತಾರೆ ಈ ವಯಸ್ಸಿನಲ್ಲಿ ಇದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡು ಅವರು ಹೇಗೆ ಬದುಕುತ್ತಾರೆ ನೋಡಿ ನನಗೆ ನಿಮ್ಮ ಸಂಕಟ ಅರ್ಥವಾಗುತ್ತೆ ಆದರೆ ನೀವು ಧೈರ್ಯ ತಗೋಬೇಕು ಕಾಲ ಎಲ್ಲವನ್ನೂ ಮರೆಸುತ್ತದೆ ಅವಳಿಗೆ ಅವನ ಮಾತುಗಳನ್ನು ಕೇಳಿದ ಮೇಲೆ ತಾನೂ ಕೆಲಸಕ್ಕೆ ಸೇರಬೇಕು ಎನ್ನಿಸಿತ್ತು ನೀವು ನಿಮ್ಮ ಅತ್ತೆ ಮಾವನ ಜೊತೆ ಮಾತಾಡಿ ನಾನು ಕೆಲಸದ ಬಗ್ಗೆ ವಿಚಾರಿಸುತ್ತೇನೆ ಎಂದಿದ್ದ ರಮೇಶ್ ಜಾನಕಿ ಧೈರ್ಯ ತಂದುಕೊಂಡು ಒಂದು ದಿನ ಮಾವನ ಬಳಿ ಈ ವಿಷಯ ಪ್ರಸ್ತಾಪ ಮಾಡಿದ್ದಳು ಮಾವ ನಾನು ಕೆಲಸಕ್ಕೆ ಸೇರ್ಕೋಬೇಕಂತಿದ್ದೇನೆ ನೀನು ಕೆಲಸಕ್ಕೆ ಸೇರುವಂಥದ್ದು ಏನಾಗಿದೆ ನಿನಗಿಲ್ಲಿ ಏನು ಕಡಿಮೆಯಾಗಿದೆ ಹಣ ಸಂಪಾದನೆಗಾಗಿ ನಾನು ಕೆಲಸಕ್ಕೆ ಸೇರ್ತಿಲ್ಲ ಮನೆಯಲ್ಲೇ ಇದ್ದರೆ ನನಗೆ ಒತ್ತು ಹೋಗಲ್ಲ ಕೂತರೆ ನಿಂತರೆ ಚಂದ್ರುವಿನ ನೆನಪು ನನ್ನನ್ನು ಕಾಡುತ್ತದೆ ಹೊರಗೆ ಹೋಗಿ ಬಂದರೆ ಕೊಂಚ ಕಾಲವಾದರೂ ನಾನು ನನ್ನನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳಬಹುದು ಶಿವರಾಮ್ರವರಿಗೆ ಸೊಸೆ ಕೆಲಸಕ್ಕೆ ಸೇರುವುದರಲ್ಲಿ ಯಾವ ತಪ್ಪು ಕಂಡಿರಲಿಲ್ಲ ಆದರೆ ಪಾರ್ವತಮ್ಮ ನೂರೆಂಟು ಕುಂಕು ಮಾತಾಡಿದ್ದರು ನೀನು ಕೆಲಸಕ್ಕೆ ಸೇರಿ ನಮ್ಮನ್ನೇನು ಸಾಗಬೇಕಾಗಿಲ್ಲ ತೆಪ್ಪೆಗೆ ಮನೆಯಲ್ಲಿರು ಹಾಗಲ್ಲ ಅತ್ತೆ ನೀನು ಕೆಲಸಕ್ಕೆ ಸೇರ್ತೀನಂದ್ರು ಕರೆದು ಕೆಲಸ ಕೊಡುವವರು ಯಾರಿದ್ದಾರೆ ಈ ವಯಸ್ಸಿನಲ್ಲಿ ನಿಮ್ಮ ಮಾವ ನಿನ್ನ ಕೆಲಸಕ್ಕಾಗಿ ಅಲಿಯಬೇಕೇನು ಕೆಲಸಕ್ಕಾಗಿ ಅಲಿಯಬೇಕಾಗಿಲ್ಲ ಅತ್ತೆ ನಾನು ಅರ್ಜಿ ಕೊಟ್ಟು ಕೊಂಚ ಪ್ರಯತ್ನ ಪಟ್ಟರೆ ನಿನ್ನ ಮಗ ಕೆಲಸ ಮಾಡ್ತಿದ್ದ ಇಲಾಖೆಯಲ್ಲೇ ನನಗೆ ಕೆಲಸ ಕೊಡ್ತಾರೆ ಯಾರು ನಿನಗೆ ಈ ವಿಚಾರ ಹೇಳಿದ್ದು ರಮೇಶ್ ಇನ್ನೊಂದು ಸಲ ನೀನು ಈ ಮನೆಯಲ್ಲಿ ಅವನ ಹೆಸರು ಎತ್ತಿದ್ರೆ ನಾನು ಸುಮ್ಮನಿರೋಲ್ಲ ಅವನಿಂದಲೇ ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವನೇನಾದರೂ ನಮ್ಮ ಮನೆಗೆ ಕಾಲಿಟ್ರೆ ಅವನನ್ನು ವಿಷ ಹಾಕಿ ಕೊಂದುಬಿಡ್ತೀನಿ ಅತ್ತೆ ಯಾಕೆ ಏನೇನು ಮಾತನಾಡ್ತಿದ್ದೀರಾ ಎಂದು ಜಾನಕಿ ಗಾಬರಿಯಿಂದ ಕೇಳಿದಳು ಅದನ್ನು ಹೇಳಿ ನಾನ್ಯಾಕೆ ಯಾಕೆ ನನ್ನ ಬಾಯಿ ಒಲಸು ಮಾಡಿಕೊಳ್ಳಲಿ ಹೋಗು ನೀನು ನನ್ನ ಕಣ್ಣೆದುರಿಗೆ ನಿಲ್ಲಬೇಡ ಜಾನಕಿ ಹಳುತ್ತಾ ರೂಮು ಸೇರಿದಳು ಅತ್ತೆ ಯಾಕೆ ರಮೇಶನ ಮೇಲೆ ಕೆಂಡ ಕಾರುತ್ತಾರೆಂದು ಅವಳಿಗೆ ಅರ್ಥವಾಗಿರಲಿಲ್ಲ ಒಂದು ದಿನ ಪಾರ್ವತಮ್ಮನ ತಂಗಿ ಅವರನ್ನು ನೋಡಲು ಬಂದಿದ್ದರು ಜಾನಕಿ ಅವರನ್ನು ಹತ್ತು ನಿಮಿಷ ಮಾತನಾಡಿಸಿ ತನ್ನ ಕೋಣೆ ಸೇರಿದಳು ಅಕ್ಕ ತಂಗಿ ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರ ಮಾತುಕತೆಯಲ್ಲಿ ಆಗಾಗ ತನ್ನ ಹೆಸರು ಸುಳಿದಾಗ ಅವಳು ಕುತೂಹಲದಿಂದ ಅವರ ಮಾತುಗಳನ್ನು ಹಾಲಿಸಿದಳು ಪಾರ್ವತಿ ಯಾಕೆ ಜಾನಕಿಯನ್ನು ನೀನು ಕೆಲಸಕ್ಕೆ ಸೇರಿಸಲಿಲ್ಲ ಅವಳಿಗೂ ಸೇರಕ್ಕಿಷ್ಟವಿತ್ತು ನಿಮ್ಮ ಭಾವನೂ ಒಪ್ಪಿದ್ರು ಆದರೆ ನಾನೇ ಬೇಡ ಅಂದೆ ಯಾಕೆ ನಿನಗೆ ವಿಷಯ ಗೊತ್ತಿಲ್ಲ ನಮ್ಮ ಚಂದ್ರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಇವಳೇ ಕಾರಣ ಜನ ಲಂಚ ತಿಂದು ಸತ್ತಾ ಅಂತ ನೂರೆಂಟು ಮಾತಾಡ್ತಾರೆ ಅದು ಸುಳ್ಳು ಬೆಳ್ಳಿ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವನಿಗೆ ಲಂಚಕ್ಕೆ ಕೈ ಚಾಚುವ ಅವಶ್ಯಕತೆ ಏನಿದೆ ನೀನೇ ಹೇಳು ನಿಜವಾದ ವಿಷಯ ಏನು ಅಂತ ನಮಗೆ ಗೊತ್ತು ಬಿಸಿ ತುಪ್ಪ ಉಗಳಕ್ಕಾಗದೆ ನುಂಗಕ್ಕಾಗದೆ ನಾವು ಒದ್ದಾಡ್ತಾ ಇದ್ದೇವೆ ವಿಷಯ ಏನಕ್ಕ ನಮ್ಮ ಚಂದ್ರುಗೆ ಚಕ್ರ ಪ್ರಾಜೆಕ್ಟ್ಗೆ ವರ್ಗವಾದಾಗ ನಾವು ಕ್ಯಾನ್ಸಲ್ ಮಾಡಿಸ್ಬೇಕಂತ ತುಂಬ ಪ್ರಯತ್ನ ಪಟ್ಟೆವು ಆದರೆ ಇವಳು ಒಪ್ಪಲಿಲ್ಲ ಹೋಗಲಿ ಅಂದರೆ ಭರತ್ನನ್ನು ತನ್ನ ಜೊತೆ ಕರ್ಕೊಂಡು ಹೋಗಲಿಲ್ಲ ನೀನೇ ಇಷ್ಟಪಟ್ಟು ಭರತ್ನನ್ನು ಇಲ್ಲೇ ಇಟ್ಕೊಂಡೆ ಅಲ್ವಾ ಹಾಗೆ ಅಂದ್ಕೋ ಅಲ್ಲಿಗೆ ಮೇಲೆ ಇವಳಿಗೆ ರಮೇಶ್ ಅನ್ನುವ ಒಬ್ಬನು ಪರಿಚಯವಾಗಿದ್ದ ಅವನು ಚಂದ್ರು ಮನೆಯಲ್ಲಿ ಇಲ್ಲದೆ ಇರುವಾಗ ಮನೆಗೆ ಹೋಗ್ತಿದ್ದ ಬಾಯಲ್ಲಿ ಹತ್ತಿಗೆ ಅನ್ನುತ್ತಿದ್ದ ಆದರೆ ಅವನ ನೋಟ ನಡೆ ನುಡಿ ಆಗಿರಲಿಲ್ಲ ಚಂದ್ರುಗೆ ಈ ವಿಷಯ ಗೊತ್ತಿರಲಿಲ್ಲವಾ ಮದುಮೊದಲು ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಅವನಿಲ್ಲದಿರುವಾಗ ಇವನು ಬರ್ತಿದ್ದ ಇವಳು ಅವನಿಗೆ ಕಾಫಿ ತಿಂಡಿ ಊಟ ಹಾಕಿ ಉಪಚಾರ ಮಾಡೋಳು ಎಷ್ಟೋ ಸಲ ಚಂದ್ರು ಇಲ್ಲದಿರುವಾಗ ಇಬ್ಬರೇ ಸುತ್ತಾಡುವುದಕ್ಕೆ ಹೋಗೋರು ಹೌದಾ ಆ ಸಮಯದಲ್ಲಿ ಇವಳು ಬಸ್ರಿ ಅಂತ ಗೊತ್ತಾಯಿತು ಅದು ನನ್ನ ಮಗು ಅಲ್ಲ ಅಂತ ಚಂದ್ರು ಪ್ರತಿದಿನ ಇವಳ ಜೊತೆ ಜಗಳವಾಡ್ತಿದ್ದ ಹಾಗೇ ಒಂದು ದಿನ ಜಗಳವಾಡಿಕೊಂಡು ಓದುವನು ವಾಪಸ್ಸು ಬರಲೇ ಇಲ್ಲ ನೋಡು ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ಗೊತ್ತಾಯಿತು ಜಾನಕಿ ರೂಮಿನಲ್ಲಿ ಒರಳಾಡಿ ಹತ್ತಳು ಚಂದ್ರು ಸಾವಿಗೆ ನಾನು ಕಾರಣವೇ ಲಂಚ ತಿಂದು ತನಿಖೆಗೆ ಬರ್ತಾರೆಂದು ತಿಳಿದಾಗ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅತ್ತೆಗೆ ತಿಳಿದಿಲ್ಲವೇ ರಮೇಶ್ ಅತ್ತಿಗೆಯನ್ನೇ ಓಹಿಸುವಂತಹ ನೀಚ ವ್ಯಕ್ತಿಯೇ ತಾಯಿ ಮಕ್ಕಳಂತಿದ್ದ ತಮ್ಮನ ಬಗ್ಗೆಯೇ ಇಂತಹ ಆಪಾದನೆಯೇ ಅವಳಿಗೆ ತಕ್ಷಣ ಎದ್ದು ಹೋಗಿ ಅತ್ತೆಯನ್ನು ದಬಾಯಿಸಬೇಕೆನಿಸಿತು ಆದರೆ ವಿವೇಕ ಅವಳು ಹಾಗೆ ಮಾಡದಂತೆ ತಡೆಯಿತು ನಾನು ದುಡುಕಿ ದಬಾಯಿಸಿದರೆ ಅತ್ತೆ ಮಾವ ಅದನ್ನೇ ನೆಪ ಮಾಡಿಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕಬಹುದು ಆಗ ನನಗೆ ಆಶ್ರಯ ಕೊಡುವವರು ಯಾರು ಕೆಲಸ ಸಿಗಬಹುದು ಆದರೆ ಒಂಟಿ ಬಾಳಲು ಈ ಪ್ರಪಂಚದಲ್ಲಿ ಅವಕಾಶ ಮಾಡಿಕೊಡುವರೆ ಇಲ್ಲಿದ್ದರೆ ಮಗನ ಮುಖವನ್ನಾದರೂ ನೋಡಬಹುದು ಆದರೆ ಇಲ್ಲಿಂದ ಕಾಲು ತೆಗೆದರೆ ಖಂಡಿತ ಇವರೆಲ್ಲ ನನ್ನಿಂದ ಮಗುವನ್ನು ದೂರ ಮಾಡ್ತಾರೆ ಆದ್ದರಿಂದ ನಾನು ಬದುಕುವುದಾದರೂ ಇಲ್ಲೇ ಬದುಕಬೇಕು ಸಾಯುವುದಾದರೆ ಇಲ್ಲೇ ಸಾಯಬೇಕು ಎಂದು ನಿರ್ಧಾರ ಮಾಡಿಕೊಂಡಳು ಜಾನಕಿ ಕೊಂಚ ಧೈರ್ಯ ತೆಗೆದುಕೊಂಡು ಅತ್ತೆ ಮಾವ ಇಲ್ಲದಿರುವಾಗ ರಮೇಶನಿಗೆ ಫೋನ್ ಮಾಡಿ ಇಲ್ಲಿಯ ಪರಿಸ್ಥಿತಿ ವಿವರಿಸಿದಳು ಅತ್ತಿಗೆ ನೀವು ಧೈರ್ಯ ಕೆಡಬೇಡಿ ನಿಮ್ಮ ಅತ್ತೆ ಮಾವ ನಮ್ಮನ್ನು ದೂರಿದ ಕ್ಷಣ ನಾವು ದುಃಖ ಪಡುವ ಅವಶ್ಯಕತೆ ಇಲ್ಲ ನಾವು ಏನು ಅಂತ ನಮಗೆ ಗೊತ್ತಿದ್ದರೆ ಸಾಕು ನೀವು ಕೆಲಸಕ್ಕೆ ಸೇರುವ ನಿರ್ಧಾರ ಮಾಡಿ ನಾನು ಓಡಾಡಿ ನಿಮ್ಮ ಕೆಲಸ ಮಾಡಿಕೊಡ್ತೇನೆ ಅತ್ತೆ ಏನೆನ್ನುತ್ತಾರೋ ಏನೋ ಅವರು ಏನಾದರೂ ಅನ್ನಲಿ ನೀವು ಧೈರ್ಯ ತಂದುಕೊಂಡು ಹೆಜ್ಜೆ ಮುಂದೆ ಇಡಿ ನಿಮ್ಮ ಮಾವನ ಆಸ್ತಿ ಸ್ವಯಾರ್ಜಿತ ಅವರು ಆಸ್ತಿಯನ್ನೆಲ್ಲ ಭರತ್ ಹೆಸರಿಗೆ ಬರೆದರೆ ನೀವೇನು ಮಾಡ್ತೀರಾ ಪ್ರತಿಯೊಂದು ಚಿಕ್ಕಾಸಿಗೂ ಅವರಿವರ ಮುಂದೆ ಕೈ ಒಡ್ಡುವುದು ಈನಾಯ ಅನಿಸಲ್ವಾ ನಿಮ್ಮದಾಗಿ ಕೊಂಚ ಹಣ ಇರಬೇಕು ನಾನು ಅಪ್ಲಿಕೇಶನ್ ಟೈಪ್ ಮಾಡಿಸಿ ತರ್ತೇನೆ ನೀವು ಸೈನ್ ಮಾಡಿಕೊಡಿ ನೀವು ಮನೆಗೆ ಬರೋದು ಬೇಡ ನಾಳೆ ನಾನೇ ನಮ್ಮನೆ ಹತ್ತಿರ ಇರುವ ಆಂಜನೇಯದ ದೇವಾಲಯಕ್ಕೆ ಬರ್ತೇನೆ ನೀವು ಅಲ್ಲಿಗೆ ಬನ್ನಿ ಅಪ್ಲಿಕೇಶನ್ಗೆ ಸೈನ್ ಮಾಡಿಕೊಡ್ತೇನೆ ಅತ್ತಿಗೆ ನನಗೆ ಬೆಂಗಳೂರಿಗೆ ವರ್ಗವಾಗಿರುವ ವಿಚಾರ ನಿಮ್ಮ ಅತ್ತೆ ಮಾವನಿಗೆ ಗೊತ್ತಾ ಹ್ಞೂ ಯಾಕೆ ಒಳ್ಳೆಯದಾಯಿತು ಈ ವಿಚಾರ ಗೊತ್ತಾದರೆ ನಿಮ್ಮನ್ನು ಮನೆಯ ಆಚೆ ಹೆಜ್ಜೆ ಹಿಡಲು ಬಿಡ್ತಿರಲಿಲ್ಲ ಅನಿಸುತ್ತೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಬರ್ತೇನೆ ಎನ್ನುತ್ತಾ ಜಾನಕಿ ಫೋನ್ ಕೆಳಗಿಟ್ಟಿದಳು ಜಾನಕಿ ಕೆಲಸಕ್ಕೆ ಅರ್ಜಿ ಕೊಟ್ಟಿರುವ ವಿಚಾರ ಅವಳ ಅತ್ತೆ ಮಾವನಿಗೆ ತಿಳಿಯದೇ ಇರಲಿಲ್ಲ ಚಂದ್ರವಿನ ಇನ್ಸುರೆನ್ಸ್ ಪ್ರಾವಿಡೆಂಟ್ ಹಣ ಬಂದರೂ ಅದು ಅವಳ ಕೈ ಸೇರಲಿಲ್ಲ ಪೆನ್ಷನ್ ಕೂಡ ನಿರ್ಧಾರವಾಯಿತು ಮೂರು ತಿಂಗಳು ಉರುಳಿದವು ಈ ಮೂರು ತಿಂಗಳುಗಳು ಜಾನಕಿಯ ಪಾಲಿಗೆ ನರಕವಾಗಿತ್ತು ಪಾರ್ವತಮ್ಮ ಮಡಿ ಮಡಿ ಎಂದು ಹಾರಾಡುತ್ತಾ ಸೊಸೆಯ ಕೈಯಲ್ಲಿ ಏನನ್ನೂ ಮುಟ್ಟಿಸುತ್ತಿರಲಿಲ್ಲ ಜಾನಕಿಗೆ ಕೆಲಸವೇ ಇರುತ್ತಿರಲಿಲ್ಲ ಕಸ ಮುಸರೆ ಮಾಡಲು ಮನೆಯಲ್ಲಿ ಕೆಲಸದವಳಿದ್ದಳು ಅಡಿಗೆ ಕೆಲಸಕ್ಕೆ ಸಹಾಯ ಮಾಡಲು ರುಕ್ಮಿಣಿ ಎನ್ನುವ ಹದಿನಾಲ್ಕು ವರ್ಷದ ಹುಡುಗಿ ಇದ್ದಳು ಅವಳು ಅಡಿಗೆ ಮನೆ ಗುಡಿಸಿ ಸಾರಿಸುವುದು ಮುಸರೆ ಪಾತ್ರ ಹೊರಗೆ ಹಾಕುವುದು ಕಾಯಿ ತುರಿಯುವುದು ತರಕಾರಿ ಹೆಚ್ಚುವುದು ದೇವರ ಕೋಣೆ ಸಾರಿಸುವುದು ಇತ್ಯಾದಿ ಮಾಡುತ್ತಿದ್ದಳು ಭರತ್ ಅಜ್ಜ ಅಜ್ಜಿಯರನ್ನು ಅಂಟಿಕೊಂಡೇ ಇರುತ್ತಿದ್ದ ಹೀಗಾಗಿ ಜಾನಕಿಗೆ ಮನೆ ನರಕ ಎನಿಸತೊಡಗಿತು ಮಗ ಎದುರುಗಿದ್ದರೂ ಅವಳ ಬಳಿ ಬರುತ್ತಿರಲಿಲ್ಲ ಅವಳ ಜೊತೆ ಮಾತನಾಡುತ್ತಿರಲಿಲ್ಲ ಅಮ್ಮ ಎಂದು ತನ್ನ ಬಳಿ ಬರುವುದಿಲ್ಲವಲ್ಲ ಎಂಬ ಕೊರಗು ಅವಳನ್ನು ಕಾಡುತ್ತಿತ್ತು ಪಾರ್ವತಮ್ಮ ಮನೆಗೆ ಬರುವವರ ಮುಂದೆ ಸೊಸಿಯನ್ನು ಧಾರಾಳವಾಗಿ ದೂಷಿಸುತ್ತಿದ್ದರು ಅವಳು ಎಲ್ಲಿಗೆ ಹೊರಟರೂ ಕೊಂಕು ಮಾತನಾಡುತ್ತಿದ್ದರು ಮೊಮ್ಮಗ ತಾಯಿಯ ಬಳಿ ಸುಳಿಯದಂತೆ ಎಚ್ಚರಿಕೆ ವಹಿಸುತ್ತಿದ್ದರು ಮಗ ಕಣ್ಣುದೆರಿಗೆ ಇದ್ದರೂ ತನ್ನಿಂದ ದೂರವಾಗಿದ್ದಾನಲ್ಲ ಎಂಬ ಚಿಂತೆ ಅವಳನ್ನು ಜೀವಂತವಾಗಿ ಸುಡುತ್ತಿತ್ತು ಒಂದು ಸೋಮವಾರ ಬೆಳಿಗ್ಗೆ ಅವಳಿಗೆ ಕೆಲಸದ ಹಾರ್ಡರ್ ಬಂತು ವಿಷಯ ತಿಳಿದೊಡನೆ ಪಾರ್ವತಮ್ಮ ಹಾರಾಡಿದರು ನೀನು ಕೆಲಸಕ್ಕೆ ಸೇರುವ ಅವಶ್ಯಕತೆ ಏನಿದೆ ಅವನೇ ಸಾಕಷ್ಟು ಸಂಪಾದಿಸಿದ್ದು ಹೋಗಿದ್ದಾನೆ ನಮ್ಮನೆಯಲ್ಲೂ ನಿನಗೆ ಏನಕ್ಕೂ ಕೊರತೆ ಇಲ್ಲ ಹಣ ಸಂಪಾದನೆಗೋಸ್ಕರ ನಾನು ಕೆಲಸಕ್ಕೆ ಸೇರಿಲ್ಲ ಅತ್ತೆ ಈ ಮನೆಯಲ್ಲಿ ನಾನು ಹೀಗೆ ಇದ್ದರೆ ಖಂಡಿತವಾಗಿ ನನಗೆ ಹುಚ್ಚು ಹಿಡಿಯುತ್ತದಷ್ಟೆ ಒಂದು ಕೆಲಸ ಮಾಡಿಸಲ್ಲ ನೀವು ಮಡಿ ಹೆಸರಿನಿಂದ ಅಡುಗೆ ಮನೆ ದೇವರ ಮನೆಗಳಿಗೆ ಸೇರಿಸಲ್ಲ ಹೋಗಲಿ ಮಗನನ್ನು ನೋಡಿಕೊಂಡು ಕಾಲ ಕಳೆಯೋಣವೆಂದುಕೊಂಡರೆ ಅವನನ್ನು ನೀವು ನನ್ನಿಂದ ಕಿತ್ಕೊಂಡಿದ್ದೀರಿ ನಾವೇನು ಮಾಡಿದ್ವಿ ಅಂತ ಹೇಗೆ ಮಾತಾಡ್ತಿದೀಯಾ ಅವನಿಗೆ ನಿನ್ನನ್ನು ಕಂಡ್ರೆ ಹಾಗಲ್ಲ ಅದಕ್ಕೆ ಅವನು ನಿನ್ನ ಹತ್ತಿರ ಬರಲ್ಲ ಅವನು ನನ್ನ ಬಳಿ ಬರದೇ ಇರುವ ಹಾಗೆ ಮಾಡಿರುವವರೇ ನೀವು ಹುಟ್ಟಿದಾಗಲಿಂದ ಅವನು ನಿಮ್ಮವನಾಗಿಯೇ ಬೆಳೆದ ನಿಮ್ಮ ಮಗನಿಗೆ ವರ್ಗವಾದಾಗ ನಾನಿಷ್ಟು ಸಂತೋಷಪಟ್ಟಿದ್ದೆ ಗೊತ್ತಾ ನನ್ನ ಮಗ ನನ್ನ ಕೈಗೆ ಸಿಗ್ತಾನೆ ಅಂತ ನಾನೇ ಅವಳನ್ನು ಬೆಳೆಸಬಹುದು ಅಂತ ಕನಸು ಕಂಡಿದ್ದೆ ಆದರೆ ನೀವು ನನ್ನ ಆಸೆಗೆ ತಣ್ಣೀರು ಹೆರ್ಚಿದ್ರಿ ಏನೇ ಇಷ್ಟು ಬಾಯಿ ಮಾಡ್ತೀಯ ಈ ವಯಸ್ಸಿನಲ್ಲಿ ಮಗನನ್ನು ಕಳೆದುಕೊಂಡು ದುಃಖ ಮರೆತು ನಿನಗೇ ನಿನ್ನ ಮಗನಿಗೆ ಆಶ್ರಯ ಕೊಟ್ಟಿರುವ ನಮ್ಮನ್ನೇ ದೂರ್ತೀಯ ಯಾಕೋ ಇತ್ತೀಚೆಗೆ ನಿನ್ನ ನಾಲಿಗೆ ಉದ್ದವಾಗ್ತಿದೆ ನೀವು ಈ ವಯಸ್ಸಿನಲ್ಲಿ ಮಗನ್ನ ಕಳೆದುಕೊಂಡು ಸಂಕಟ ಪಡ್ತಿದ್ದೀರ ನಿಜ ಆದರೆ ನಾನು ಮಗನಿಗೆ ಜನ್ಮ ಕೊಟ್ಟು ಬಂಜಯ್ಯ ಹಾಗೆ ಬದುಕ್ತಿದ್ದೀನಲ್ಲ ಇದಕ್ಕೇನು ಹೇಳ್ತೀರಾ ಎಂದಳು ನೋಡು ನಿನ್ನ ಹತ್ತಿರ ಜಗಳವಾಡಕ್ಕೆ ನನಗೆ ಪುರುಸೋತಿಲ್ಲ ನೀನು ಕೆಲಸಕ್ಕೆ ಸೇರೋದು ನಮಗ್ಯಾರಿಗೂ ಇಷ್ಟ ಇಲ್ಲ ನೀನು ಕೆಲಸಕ್ಕೆ ಸೇರೋದೇ ನಿಜವಾದರೆ ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ ನೀನು ಮನೆ ಬಿಟ್ಟು ಹೋಗು ಎಂದರು ಹೋಗ್ತೀನಿ ಆದರೆ ಒಬ್ಬಳೇ ಹೋಗಲ್ಲ ನನ್ನ ಮಗನನ್ನು ಕರೆದುಕೊಂಡು ಹೋಗ್ತೀನಿ ಈ ಆಸ್ತಿ ಪಾಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ ನನಗೆ ನನ್ನ ಮಗುವನ್ನು ಕೊಟ್ಟುಬಿಡಿ ನನಗಷ್ಟೇ ಸಾಕು ಸೊಸೆಯ ಮಾತು ಕೇಳಿ ಪಾರ್ವತಮ್ಮ ತಣ್ಣಗಾದರು ಸೊಸೆ ಹೋದ್ರೆ ಒಬ್ಬಳೇ ಹೋಗುವುದಿಲ್ಲ ಅವಳ ಜೊತೆ ಮೊಮ್ಮಗಾನೂ ಹೋಗ್ತಾನೆ ಎಂಬ ಸತ್ಯ ಅರಿವಿಗೆ ಬಂದೊಡನೆ ಅವರ ಆವೇಶ ಇಳಿಯಿತು ಏನಾದರೂ ಮಾಡ್ಕೊ ಎಲ್ಲ ನಿರ್ಧಾರ ಮಾಡಿಕೊಂಡ ಮೇಲೆ ನಮ್ಮನ್ಯಾಕೆ ಕೇಳ್ತೀಯ ಎಂದು ತಮ್ಮ ಮಾತಿಗೆ ಮುಕ್ತಾಯ ಹಾಡಿದರು ಜಾನಕಿಯ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು ಬಾವಿಯಲ್ಲಿನ ಕಪ್ಪೆಯಂತೆ ಇದ್ದ ಅವಳಿಗೆ ಹೊಸ ವಾತಾವರಣ ಮನಸ್ಸಿಗೆ ಮುದ ನೀಡಿತು ಹೊಸಬರ ಪರಿಚಯವಾಯಿತು ಅವರಲ್ಲಿ ತನ್ನ ನೋವು ನಲಿವನ್ನು ಹಂಚಿಕೊಳ್ಳುವ ಅವಕಾಶ ಸಿಕ್ಕಿತು ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಅವಳಲ್ಲಿ ಆತ್ಮವಿಶ್ವಾಸ ಬೆಳೆದಿತ್ತು ಜಾನಕಿ ಮೊದಲಿನಿಂದಲೂ ಕೊಂಚ ಧೈರ್ಯಸ್ಥ ಹುಡುಗಿ ಮನಸ್ಸಿನಲ್ಲಿರುವುದನ್ನು ಮುಚ್ಚುಮರೆಯಿಲ್ಲದೆ ಏಳುವಂತಹ ಸ್ವಭಾವ ಅವಳದು ಆದರೆ ಚಂದ್ರುವಿನ ಪ್ರೀತಿ ಅವಳ ಸಹಜ ಸ್ವಭಾವವನ್ನು ಮರೆಸಿತ್ತು ಎಷ್ಟೋ ಬಾರಿ ಅವಳು ಅತ್ತೆ ಮಾವಂದಿರ ಮಾತುಗಳನ್ನು ಕಣ್ಣಿಸಲು ಮುಂದಾದಾಗ ಚಂದ್ರು ಅಡ್ಡಿಪಡಿಸುತ್ತಿದ್ದ ಅವರು ವಯಸ್ಸಾದವರು ಅವರಿಗೆ ಹೊಂದಿಕೊಳ್ಳುವುದು ಕಷ್ಟ ನನಗಾಗಿ ಅವರನ್ನು ಕ್ಷಮಿಸು ಎನ್ನುತ್ತಿದ್ದ ಕೆಲಸಕ್ಕೆ ಸೇರಿದ ಮೇಲೆ ಜಾನಕಿ ಬದಲಾಗಿದ್ದಳು ಅವಳು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಮನೆ ಬಿಡಬೇಕಾಗುತ್ತಿತ್ತು ಪಾರ್ವತಮ್ಮ ತಿಂಡಿ ಮಾತ್ರ ಮಾಡುತ್ತಿದ್ದರು ಜಾನಕಿ ಅದನ್ನೇ ತಿಂದು ಅದನ್ನೇ ತೆಗೆದುಕೊಂಡು ಹೋಗುತ್ತಿದ್ದಳು ಅವಳು ಸಾಯಂಕಾಲ ವಾಪಸ್ಸಾಗುವ ವೇಳೆಗೆ ಆರು ಗಂಟೆ ಆಗುತ್ತಿತ್ತು ಸೊಸೆ ಕೆಲಸಕ್ಕೆ ಸೇರಿದ ಮೇಲೆ ಪಾರ್ವತಮ್ಮನಿಗೆ ಒತ್ತು ಹೋಗುವುದೇ ಕಷ್ಟವೆನಿಸತೊಡಗಿತು ಅವಳು ಮನೆಯಲ್ಲಿದ್ದಾಗ ಅವಳನ್ನು ನೂರೆಂಟು ಬಗೆಯಲ್ಲಿ ದೂರುತ್ತಿದ್ದಳು ಈಗ ಕೆಲಸದ ಬರಿಯೂ ಜಾಸ್ತಿಯಾಗಿತ್ತು ಸೊಸೆಯನ್ನು ಕೆಲಸ ಮಾಡುವುದಿಲ್ಲ ಎಂದು ದೂರುವಂತಿಲ್ಲ ಹೀಗಾಗಿ ಗಂಡನ ಮುಂದೆ ಗುಣಗಲಾರಂಭಿಸಿದಳು ಈ ವಯಸ್ಸಿನಲ್ಲಿಯೂ ನನಗೆ ಮನೆಯ ಜವಾಬ್ದಾರಿ ತಪ್ಪಲಿಲ್ಲ ಹದಿನೆಂಟು ವರ್ಷಕ್ಕೆ ಸೌಟು ಹಿಡಿದಿದ್ದಕ್ಕೆ ಅರವತ್ತು ವರ್ಷಗಳಾದರೂ ನನಗೆ ಅದರಿಂದ ಬಿಡುಗಡೆ ಸಿಗಲಿಲ್ಲ ನನಗಂತೂ ಈ ಜೀವನ ಬೇಜಾರಾಗಿ ಹೋಗಿದೆ ಸ್ವಯಂಕೃತ ಅಪರಾಧಕ್ಕೆ ಯಾರು ಹೊಣೆ ಹೇಳು ನೀನು ಮೊದಲಿನಿಂದಲೂ ತುಂಬ ಮಡಿ ಮಾಡ್ತೀಯ ಜಾನಕಿ ಹೊಟ್ಟೆ ಉರಿಸಬೇಕಂತ ಅವಳನ್ನು ಅಡುಗೆ ಮನೆಯಿಂದ ದೂರವಿಟ್ಟೆ ನೀನು ಹುಷಾರು ತಪ್ಪಿದಾಗ ಕಷ್ಟಪಟ್ಟು ಆ ರುಕ್ಮಣೆಯಿಂದ ಅಡಿಗೆ ಮಾಡಿಸ್ತೀಯೇ ಹೊರತು ಜಾನಕಿಗೆ ಸೋಟು ಕೊಡಲ್ಲ ಈಗ ಅವಳು ರಾಣಿ ಥರ ಇದ್ದಾಳೆ ಈಗ ನೀನು ಅನುಭವಿಸು ಏನ್ರಿ ಅನುಭವಿಸೋದು ಎಷ್ಟು ದಿನ ಹೀಗೆ ಇರುವುದಕ್ಕೆ ಸಾಧ್ಯ ನನಗಂತೂ ಸಾಕಾಗಿ ಹೋಗಿದೆ ಆ ಭರತ್ ಯಾವುದಕ್ಕೂ ತಾಯಿನ ಕರೆಯಲ್ಲ ಎಲ್ಲದಕ್ಕೂ ನಮ್ಮನ್ನೇ ಕರೆಯುತ್ತಾನೆ ಈ ವಯಸ್ಸಿನಲ್ಲಿ ನಮಗೆ ಇದೆಲ್ಲ ಯಾಕೆ ಅದಕ್ಕೆ ನಾವೇ ಹೊಣೆ ಅಲ್ವಾ ಮಗನ ಕಳೆದುಕೊಂಡು ದುಃಖ ಅನುಭವಿಸುತ್ತಿರುವ ನಾವು ತಾಯಿಯಿಂದ ಅವಳ ಮಗುನ ದೂರ ಮಾಡಿದ್ರೆ ಅವಳಿಗೆ ಎಷ್ಟು ನೋವಾಗುತ್ತೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಒಟ್ಟಿನಲ್ಲಿ ನಾವು ತುಂಬ ತೋಪ್ ಮಾಡಿಬಿಟ್ಟೆವು ನೀವು ಸುಮ್ಮನಿರ್ರಿ ಆ ನಡಿತಗಟ್ಟೆಯವಳ ಕೈಯಲ್ಲಿ ನನ್ನ ಮೊಮ್ಮಗು ಬೆಳೆಯುವುದು ನನಗೆ ಇಷ್ಟವಾಗಲಿಲ್ಲ ಅದಕ್ಕೆ ನಾನು ಹಾಗೆ ಮಾಡಿದೆ ನೋಡು ಪಾರ್ವತಿ ಮೊದಮೊದಲು ಅಂದರೆ ಚಂದ್ರು ಸತ್ತ ಹೊಸದರಲ್ಲೇ ಜಾನಕಿ ಅವನ ಸಾವಿಗೆ ಕಾರಣ ಅನ್ನಿಸಿತ್ತು ಆ ದುಃಖದಲ್ಲಿ ನೀನು ಅವಳ ಮೇಲೆ ಮಾಡುತ್ತಿದ್ದ ಆಪಾದನೆಗಳೆಲ್ಲ ಸರಿ ಅನ್ನಿಸುತ್ತಿತ್ತು ಆದರೆ ಈಗ ಅದ್ಯಾವುದೂ ನಿಜ ಅನ್ನಿಸ್ತಿಲ್ಲ ಚಂದ್ರು ಲಕ್ಷಾಂತರ ರೂಪಾಯಿ ಲಂಚ ತೆಗೆದುಕೊಂಡಿದ್ದಂತೆ ಯಾವಾಗ ತನಿಖೆ ಮಾಡೋಕ್ಕೆ ಬರ್ತಾರಾ ಅಂತ ಗೊತ್ತಾಯ್ತೋ ಆಗ ಆತ್ಮಹತ್ಯೆ ಮಾಡಿಕೊಂಡನಂತೆ ಯಾಕ್ರೀ ಏನೇನೋ ಹೇಳ್ತಿದ್ದೀರಾ ಚಂದ್ರುಗೆ ಲಂಚ ತೆಗೆದುಕೊಳ್ಳುವಂಥದ್ದು ಏನ್ರಿ ಆಗಿದ್ದು ಅಲ್ಲಿಗೆ ಹೋದ ಮೇಲೆ ನಿನ್ನ ಮಗ ಇಸ್ಪೆಟ್ಟಿನ ದಾಸ ಆಗಿದ್ನಂತೆ ತುಂಬ ಹಣ ಇಸ್ಪೆಟ್ಟಿನಲ್ಲಿ ಕಳೆಯುತ್ತಿದ್ದನಂತೆ ಯಾರು ಹೇಳಿದರು ನಿಮಗೆ ನನ್ನ ಫ್ರೆಂಡ್ ವೆಂಕಟರಾಮಯ್ಯನ ಮಗ ರಾಜೀವ್ ಚಂದ್ರು ಜೊತೆ ಕೆಲಸ ಮಾಡ್ತಿದ್ದನಂತೆ ಅವನೇ ಹೇಳಿದ ಜಾನಕಿ ರಮೇಶ್ ಚಂದ್ರುಗೆ ತುಂಬ ಬುದ್ಧಿ ಹೇಳಿದ್ರಂತೆ ಆದರೆ ಅವನು ಕಿವಿಗೊಡಲಿಲ್ಲ ಅಷ್ಟೆ ಆ ರಮೇಶ್ ವಿಚಾರ ಎತ್ತಬೇಡಿ ಇವಳು ಅವನ ಜೊತೆ ತಿರ್ಗಾಡ್ತಿದ್ದುದನ್ನು ನಾವೇ ನೋಡಿರಲಿಲ್ವಾ ರಮೇಶನ ಬಗ್ಗೆ ಏನೂ ಅನ್ನಬೇಡ ಆತ ತುಂಬ ಒಳ್ಳೆಯ ವ್ಯಕ್ತಿ ನಾವು ಅವನ ಬಗ್ಗೆ ತಪ್ಪು ತಿಳಿದೆವು ಅಷ್ಟೆ ರಮೇಶ ಜಾನಕಿಯನ್ನ ತಾಯಿಯ ಹಾಗೆ ನೋಡ್ತಿದ್ದ ನಾವು ತಪ್ಪು ತಿಳಿದೆವು ಅಷ್ಟೆ ನಿಮಗೆ ಯಾವತ್ತಿನಿಂದ ಇಷ್ಟು ಒಳ್ಳೆಯ ಬುದ್ಧಿ ಬಂತು ರೀ ಮೊದಲು ಜಾನಕಿ ಹೆಸರು ಕೇಳಿದರೆ ಸಾಕು ಹಾರಾಡ್ತಿದ್ರಿ ಈಗ ಅವಳನ್ನು ಆ ರಮೇಶನನ್ನು ಹಾಡಿ ಹೊಗಳ್ತಿದ್ದೀರಲ್ಲ ನಾನು ವಾರದ ಹಿಂದೆ ವೆಂಕಟರಾಮಯ್ಯನ ಮನೆಗೆ ಹೋಗಿದ್ದೆ ಕಣೆ ಅವನನ್ನು ನಾವು ಟೈಗರ್ ವೆಂಕಟರಾಮಯ್ಯ ಅಂತ ಕರೆಯುತ್ತಿದ್ದೆವು ಅಷ್ಟು ಜೋರಿನ ವ್ಯಕ್ತಿ ಅವನು ನಾಲ್ಕು ಜನ ಗಂಡು ಮಕ್ಕಳು ಅವನಿಗೆ ಮನೆಯಲ್ಲಿ ಅವನು ಹಾಕಿದ್ದ ಗೆರಿಯನ್ನು ಯಾರೂ ದಾಟುತ್ತಿರಲಿಲ್ಲ ಗೊತ್ತು ಬಿಡಿ ಅವರ ಹೆಂಡತಿ ಗಿರಿಜಮ್ಮ ನಮ್ಮ ಊರಿನವಳೆ ಆ ಮಕ್ಕಳು ಮದುವೆಯಾಗಿ ಮಕ್ಕಳಾದ ಮೇಲೂ ಅಪ್ಪ ಅಂದರೆ ಗಡಗಡ ಅಂತ ನಡುಗೋರು ಗಂಡ ಹೆಂಡತಿಯರಿಬ್ಬರು ಸೇರಿಕೊಂಡು ಸಸ್ಯರನ್ನು ಉರಿದು ಮುಕ್ಕಿಬಿಟ್ಟರು ಈಗ ಅವನ ಸ್ಥಿತಿ ನೋಡೋಕ್ಕಾಗಲ್ಲ ಯಾಕೆ ಏನಾಯಿತು ಹೆಂಡತಿ ಹೋಗ್ಬಿಟ್ಟಿದ್ದಾಳೆ ಮಕ್ಕಳೆಲ್ಲ ಬೇರೆಯಾಗಿದ್ದಾರೆ ಇವನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ದೊಡ್ಡ ಮಗನ ಮನೆಯಲ್ಲಿದ್ದಾನೆ ಅವನೇನೋ ಅಪ್ಪ ಅನ್ನುವ ಗೌರವ ಇಟ್ಟುಕೊಂಡಿದ್ದಾನೆ ಆದರೆ ಮನೆಯಲ್ಲಿ ಅವನ ಹೆಂಡತಿಯದೇ ಅಧಿಕಾರ ಮಾವನ್ನ ತುಂಬ ಗೋಳಾಡಿಸ್ತಿದ್ದಾಳೆ ಹೊತ್ತಿಗೆ ಸರಿಯಾಗಿ ಊಟ ಕೊಡಲ್ಲ ಮಾತು ಮಾತಿಗೂ ಹಂಗಿಸ್ತಾ ಇರ್ತಾಳೆ ಅವನ ಸ್ಥಿತಿ ನೋಡಿದ ಮೇಲೆ ಬೇರೆ ಸ್ವರ್ಗ ನರಕ ಅನ್ನುವುದು ಖಂಡಿತ ಇಲ್ಲ ಅನಿಸಿತು ಅವರಿಗೆ ಈ ಸ್ಥಿತಿ ಬಂದಿದೆ ಅಂತ ನಮಗೂ ಅಂತಹದೇ ಸ್ಥಿತಿ ಬರುತ್ತೆ ಅಂತ ನಾವು ಯಾಕೆ ಅಂದ್ಕೋಬೇಕು ರೀ ಯಾರಿಗೆ ಯಾವಾಗ ಎಂತಹ ಸ್ಥಿತಿ ಬರುತ್ತದೋ ಹೇಳಕ್ಕಾಗಲ್ಲ ಕಣೆ ಬಿತ್ತಿದಂತೆ ಬೆಳೆ ಅಲ್ವಾ ಜಾನಕಿಯನ್ನು ನಾವೀಗ ಗೋಳಾಡಿಸಿದರೆ ಅವಳಿಗೆ ನಮ್ಮ ಮೇಲೆ ಹೇಗೆ ಅಭಿಮಾನ ಬೆಳೆಯುತ್ತದೆ ಅವಳೇ ಹೀಗೆ ನಮಗೆ ಮಗ ಮಗಳು ಎಲ್ಲ ನಾಳೆ ನಾವು ಕೈಲಾಗದೆ ಹಾಸಿಗೆ ಹಿಡಿದರೆ ಅವಳೇ ನಮ್ಮನ್ನು ನೋಡಿಕೊಳ್ಳಬೇಕು ಆದ್ದರಿಂದ ನೀನು ನಿನ್ನ ಬಾಯಿ ಕೊಂಚ ಕಡಿಮೆ ಮಾಡು ಎದ್ದರು ಪಾರ್ವತಮ್ಮ ಏನೂ ಮಾತಾಡಲಿಲ್ಲ ಮುಂದೆ ಏನು ನಡೆಯುತ್ತದೆ ಪಾರ್ವತಮ್ಮ ನಿಜವಾಗಲೂ ಬದಲಾಗ್ತಾರಾ ಅಥವಾ ಅದೇ ರೀತಿ ಇರ್ತಾರಾ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು